ಸರಿ, ವೋಟರ್ ಐ ಡಿ ಅಕ್ರಮದ ವಿಚಾರವಾಗಿ ಇದು ಚಿಲುಮೆ ಸಂಸ್ಥೆ ಒಂದೇ ಅಲ್ಲ, ಮತ್ತಷ್ಟು ಸಂಸ್ಥೆಗಳು ಹಾಗೂ ಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ, ಆದರೆ ಅವ್ರ ವಿರುದ್ಧ ಕ್ರಮವನ್ನು ಸರ್ಕಾರ ಕೈಗೊಳ್ತಲ್ಲ ಅಂತ ದೆಹಲಿಯಲ್ಲೂ ಕೂಡ ಇವತ್ತು ಡಿಕೆ ಶಿವಕುಮಾರ್ ಆರೋಪ ಮಾಡ್ತಾರೆ. ಖಂಡಿತ ಎಲ್ಲ ಸಂಸ್ಥೆಗಳ ಬಗ್ಗೆನೂ ತನಿಖೆ ಆಗಲಿ, ಯಾರ್ಯಾರು ಇಂಥ ಒಂದು ಮತದಾರರ ಮಾಹಿತಿಗಳನ್ನು ಪಡ್ಕೊಂಡು ಯಾರೇ ದುರ್ಬಳಕೆಯನ್ನು ಮಾಡ್ಕೋತಿದ್ರು ಅವರೆಲ್ಲರ ಮೇಲೂ ತನಿಖೆ ಆಗಬೇಕು, ಒಳ್ಳೆಯದು ವಿಸ್ತರಣೆ ಆಗಬೇಕು. ಅಪರೂಪಕ್ಕೆ ಏನೋ ಒಳ್ಳೆ ವಿಚಾರಗಳನ್ನ ಮಾತಾಡ್ತಿದ್ದಾರೆ, ಒಳ್ಳೆ ಎಲ್ಲವನ್ನು ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತ. ಒಳ್ಳೆಯದಾಗಲಿ, ನನ್ನ ಸರ್ಕಾರದಲ್ಲೂ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದು ಒತ್ತಾಯವನ್ನು ಮಾಡ್ತೀನಿ. ಎಲ್ಲ ಸಂಸ್ಥೆಗಳು ಯಾವುದೆಲ್ಲ ಮತದಾರರ ಮಾಹಿತಿಯನ್ನು ಶೇಖರಣೆ ಮಾಡಿ ಯಾರೇ ದುರ್ಬಳಕೆಯನ್ನು ಮಾಡ್ತಾರೆ ಅವ್ರ ಮೇಲೆಲ್ಲ ತನಿಖೆ ಆಗುವಂಥದ್ದು ಎಲ್ಲ ಏಜೆನ್ಸಿಗಳ ಮೇಲೆ ಆಗಬೇಕು ಅನ್ನೋಂಥದ್ದು ನನ್ನ ಒತ್ತಾಯ ಸಹ ಅಂತ ಹೇಳಿ. ಮಂತ್ರಿಗಳೊಬ್ಬರ ಲೆಟರ್ ಇಟ್ಟು ಚೆಕ್ ಸಿಕ್ಕಿದೆ, ಅದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋದು ಕೂಡ ಒತ್ತಾಯ. ಈಗ ಏನೇನು ತನಿಖೆ ಆಗ್ತಿದೆ? ತನಿಖೆ ಆಗ್ತಿದ್ದಿಲ್ಲಪ್ಪ, ತನಿಖೆ ಆಗಿಲ್ದಿರ ಒಂದು ಎಲ್ಲ ತನಿಖೆ ಆಗ್ತಿದೆ. ಇವತ್ತು ಇವರು ಎಲ್ಲ ವಿಚಾರದಲ್ಲೂ ಇಷ್ಟು ಪ್ರಾಮಾಣಿಕವಾಗಿ ಮಹಾನುಭಾವರು ಯಾರೆಲ್ಲ ಈಗೇನು ಎದ್ದು ನಿಂತಿದ್ದಾರೆ, ಎದ್ದು ಕೂತಿದ್ದಾರೆ, ಅವರೆಲ್ಲ ಒಳ್ಳೆ ರೀತಿ ಕೆಲಸ ಮಾಡಿದರೆ ಸಮಾಜದಲ್ಲಿ ಯಾಕಪ್ಪ ಸಮಸ್ಯೆ? ಈ ಮಹಾನುಭಾವರು ಮಾಡಿರುವಂಥ ಎಲ್ಲ ಕೆಟ್ಟ ಕಾರ್ಯಗಳು, ಸ್ವಜನ ಪಕ್ಷಪಾತಿ, ಸ್ವಾರ್ಥತೆ, ಕಾನೂನು ಉಲ್ಲಂಘನೆ, ಕಾನೂನು ಪರಿಪಾಲನೆ ಮಾಡಿ ಬದುಕಿ ಬಾಳ್ದಂಥ ಮಹಾನುಭಾವರು ಅವರ ಒಂದು ನಡೆದು ಬಂದ ದಾರಿಗಳನ್ನು ಅವಲೋಕನವನ್ನು ಮಾಡಿಕೊಂಡು ಅವರದೇ ತನಿಖೆ ಮಾಡಿಕೊಂಡ್ರೆ ಎಲ್ಲ ಹೊರಗೆ ಬರ್ತದೆ.